ನನ್ನ ಯಾವ ಕಾಂಗ್ರೆಸ್ ನಾಯಕರು ಕೂಡ ಸಂಪರ್ಕ ಮಾಡಿಲ್ಲ ಅನ್ನೋ ಮಾತನ್ನ ಶಂಕರ್ ಪಾಟೀಲ್ ಮುನೇನಕೊಪ್ಪ ಹೇಳಿದ್ದಾರೆ. ನಾನು ಕಾಂಗ್ರೆಸ್ಗೆ ಹೋಗೋದಿಲ್ಲ, ಬಿಜೆಪಿಯಲ್ಲೇ ಇರ್ತೀನಿ ಅನ್ನುವಂತಹ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಪಕ್ಷದಲ್ಲಿನ ಮುಖಂಡರ ವರ್ತನೆ ಅಥವಾ ನಡವಳಿಕೆ ಬಗ್ಗೆ ತನಗೆ ಬೇಸರವಿದೆ ಅಂತ ಹೇಳಿದ್ದಾರೆ. ನನ್ನ ಪಕ್ಷದಲ್ಲಿ ಸರಿಯಾಗಿ ನಡೆಸಿಕೊಳ್ತಿಲ್ಲ ಅಂತ ಈ ಸಂದರ್ಭದಲ್ಲಿ ಶಂಕರ್ ಪಾಟೀಲ್ ಮುನೇನಕೊಪ್ಪ ಕಿಡಿಕಾರಿದ್ದಾರೆ. ನೋಡಿ, ಕಾಂಗ್ರೆಸ್ಗೆ ಸೇರ್ಪಡೆಗೊಳ್ತಿರುವಂತಹ ಬಿಜೆಪಿ ಜೆಡಿಎಸ್ ನಾಯಕರ ಸಂಖ್ಯೆ ಬಹಳ ದೊಡ್ಡದಾಗಿದೆ. ಸೊ ಆಪರೇಷನ್ ಹಸ್ತ ಅಂತ ಇದನ್ನು ಕರೆಯಲಾಗ್ತಾ ಇದೆ. ಇದೆಲ್ಲದರ ನಡುವೆ ಒಂದು ಕಾಲಲ್ಲಿ ಒಂದು ಕಾಲಿಲ್ಲಿ ಅನ್ನುವಂತಹ ಕೆಲವೊಬ್ಬ ನಾಯಕರ ವರ್ತನೆ ಕೂಡ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಸೊ ಆ ಲಿಸ್ಟಲ್ಲಿ ಈಗ ಶಂಕರ್ ಪಾಟೀಲ್ ಮುನೇನಕೊಪ್ಪ ಹೆಸರು ಕೂಡ ಕೇಳಬಂದಿದೆ. ಹಾಗಾಗಿ ಮಾಧ್ಯಮದವರು ಬಿಜೆಪಿಯಲ್ಲಿರ್ತೀರಾ ಅಥವಾ ಕಾಂಗ್ರೆಸ್ಸಿಗೆ ಹೋಗ್ತೀರಾ, ಹೀಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತಹ ಮುನೇನಕೊಪ್ಪ, ನಾನು ಯಾವ ಕಾಂಗ್ರೆಸ್ ನಾಯಕರನ್ನು ನನ್ನನ್ನು ಸಂಪರ್ಕಿಸಿಲ್ಲ ಅಂತ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ರಾಜಕಾರಣದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹರಡಬೇಕಂತ ದಿನಗಳಿಂದ ಕೂಡ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೇನೆ. ಇವತ್ತು ರಾಷ್ಟ್ರೀಯ ಕನ್ವೆನ್ಷನ್ ಅಧ್ಯಕ್ಷ ಇರ್ತಕ್ಕಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಇಂದಿನ ಪ್ರಸ್ತುತ ಅಧ್ಯಕ್ಷ ಇರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು, ಅದೇ ರೀತಿ ಅನೇಕ ರಾಜ್ಯದ ಅನೇಕ ಸಚಿವರಲ್ಲಿ ಕೂಡ ಇವತ್ತು ನಾನು ಬಾಯಿಂದ ಕೇಳಿದ್ದೇನೆ. ಆದರೆ ನಿಜವಾಗಿ ನಾನು ಹೇಳ್ತೇನೆ, ಜಗದೀಶ್ ಶೆಟ್ಟರ್ ಆಗಬೇಕು. ಇವತ್ತಿನ ಕ್ಷಣದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಬರಬೇಕು ಅನ್ನುವಂಥದ್ದನ್ನು ಯಾರೂ ನನ್ನ ಜೊತೆ ಚರ್ಚೆ ಮಾಡಿಲ್ಲ. ಮತ್ತು ಇವತ್ತಿನ ಸಂದರ್ಭದಲ್ಲಿ ನಾನು ಯಾರ್ಯಾರು ಕಾಂಗ್ರೆಸ್ಸಿನ ಪಕ್ಷಕ್ಕೆ ಹೋಗಿ ಲೋಕಸಭಾ ಅಭ್ಯರ್ಥಿ ಆಗಬೇಕನ್ನುವಂಥ ಯಾವುದೇ ನನ್ನ ಮನಸ್ಸಿನಲ್ಲೂ ಇಲ್ಲ. ಮತ್ತು ಅದೇ ರೀತಿ ನಾನು ಯಾವ ಹಿಂದೆ ತಪ್ಪಾಗಿದೆ ಮುಂದೆ ತಪ್ಪಾಗದಂತೆ ನೋಡಿಕೊಳ್ತೀನಿ ಅನ್ನುವಂತಹ ಭರವಸೆ ಸಿಕ್ಕಿದೆ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರಿಗೆ. ಪ್ರಹ್ಲಾದ್ ಜೋಶಿ ಅವರು ಹೀಗೆ ಹೇಳಿದ್ದಾರೆ ಅನ್ನುವಂತಹ ಮಾತನ್ನ ಮುನೇನಕೊಪ್ಪ ಹೇಳಿದ್ದಾರೆ. ಯಾವುದೇ ಸ್ವಾಭಿಮಾನ ಕೊಡದ ಬಗ್ಗೆ ಅತೃಪ್ತಿ ಇದೆ ಅನ್ನುವಂತಹ, ಸ್ಥಾನಮಾನವನ್ನು ಕೊಡದ ಬಗ್ಗೆ ಅತೃಪ್ತಿ ಇದೆ ಅನ್ನುವಂತಹ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಈ ಬಗ್ಗೆ ಸಚಿವ ಪ್ರಹ್ಲಾದ್ ಜೋಶಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಪರೋಕ್ಷವಾಗಿ ಪ್ರಹ್ಲಾದ್ ಜೋಶಿ ವಿರುದ್ಧ ಮುನೇನಕೊಪ್ಪ ಕಿಡಿಕಾರಿದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್. ಕಲ್ಮೇಶ್, ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ತಮ್ಮ ಮನದಿಂಗಿತವನ್ನ ವ್ಯಕ್ತಪಡಿಸಿದ್ದಾರೆ, ಪಕ್ಷ ಅವರನ್ನ ಸರಿಯಾಗಿ ನಡೆಸ್ಕೊಳ್ತಿಲ್ಲ ಅಂತ. ಬಟ್ ಬೇರೆ ಕಡೆ ಹೋಗೋದ್ರ ಬಗ್ಗೆ ಕೂಡ ಒಂದಷ್ಟು ಚರ್ಚೆ ಆಗ್ತಿರೋದ್ರಿಂದಾಗಿ ಪಕ್ಷದಲ್ಲಿ ಈಗಿರುವ ಪಕ್ಷದಲ್ಲೇ ಒಂದು ಭರವಸೆ ಏನಾದರೂ ಸಿಕ್ಕಿದ್ರೆ ಇಲ್ಲೇ ಬಿಜೆಪಿಯಲ್ಲೇ ಕಂಟಿನ್ಯೂ ಮಾಡುವಂತಹ ಸಾಧ್ಯತೆಗಳಿದೆಯಾ? ಈಗ ಇವತ್ತು ಏನು ಶಂಕರ್ ಪಾಟೀಲ್ ಮುನೇನಕೊಪ್ಪ ತಮ್ಮ ಸುದ್ದಿಗೋಷ್ಠಿಯಲ್ಲಿ ಸಾಕಷ್ಟು ವಿಷಯನ ಮಾತನಾಡಿದ್ದಾರೆ. ಆದ್ರೆ ಎಲ್ಲ ಒಂದ್ ಕಡೆ ಅವರು ತಮ್ಮ ಸ್ಪಷ್ಟತೆ ಇರಲಿಲ್ಲ ಈ ಸುದ್ದಿಗೋಷ್ಠಿಯಲ್ಲಿ. ಒಂದ್ ಕಡೆ ಏನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿರುವ ಪರೋಕ್ಷವಾಗಿ, ಮತ್ತೊಂದ್ ಕಡೆ ನಾನು ನವಂಬರ್ ತನಕ ನನಗೆ ಉಳಿಬೇಕು, ಯಾಕಂದ್ರೆ ನಾನು ನಿರ್ಧಾರ ತೆಗೆದುಕೊಳ್ಬೇಕಾಗಿದೆ, ನನ್ನ ವೈಯಕ್ತಿಕ ಸಮಸ್ಯೆಗಳಿವೆ, ಆ ಸಮಸ್ಯೆಗಳ ನಂತರ ನಾನು ನಿರ್ಧಾರ ಬಗೆಹರಿದ ನಂತರ ತೀರ್ಮಾನ ತೆಗೆದುಕೊಳ್ತೇನೆ ಎಂಬ ಹೇಳಿಕೆ ಕೊಟ್ಟರು. ಮತ್ತು ಅವರು ಎಲ್ಲ ಒಂದ್ ಕಡೆ ಒಂದ್ ಕಾಲನ ಹೊರಗಡೆ ಈಗಾಗಲೇ ಇಟ್ಟಿದ್ದಾರೆ ಅನ್ನೋದೈತೆ, ಯಾಕಂದ್ರೆ ಕಾಂಗ್ರೆಸ್ ಸೇರ್ಪಡೆ ಆಗೋದು ಬಹುತೇಕ ಖಚಿತ, ಇಲ್ಲವಾದ್ರೂ ಸಹ ಇಲ್ಲೊಂದ್ ಕಡೆ ಕಾಂಗ್ರೆಸ್ ಹೋಗ್ತೇನೆ ಎಂಬ ಸುಳಿವನ್ನ ಈ ಮೂಲಕ ಕೊಟ್ಟಬಹುದು. ಕಾಂಗ್ರೆಸ್ಸಿನ ನಾಯಕರು ತಮ್ಮನ್ನ ನಡೆಸಿಕೊಳ್ಳೋದು ಮತ್ತು ಬೇರೆ ಬೇರೆ ನಾಯಕರನ್ನ ನಡೆಸಿಕೊಳ್ಳುವ ರೀತಿ ಸಹ ಬಗ್ಗೆನೂ ಸಹ ಅವರು ಪರೋಕ್ಷವಾಗಿ ಸಾಕಷ್ಟು ಅಸಮಾನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆದ್ರೆ ಈಗಾಗಲೇ ಏನು ಬಿಜೆಪಿಯಲ್ಲಿ ಇರತಕ್ಕಂಥದ್ದು ಪ್ರಹ್ಲಾದ್ ಜೋಶಿ ಅವರು ತಮ್ಮ ಎಲ್ಲರ ನಾಯಕತ್ವವನ್ನ ಎಲ್ಲರನ್ನ ವಿಶ್ವಾಸ ತೆಗೆದುಕೊಂಡು ಹೋಗಬೇಕು ಅನ್ನೋದು ಅವರ ಒತ್ತಾಯ ವ್ಯಕ್ತ. ಯಾಕಂದ್ರೆ ಯಾವುದೇ ಕಾರಣಕ್ಕೋಸ್ಕರ ಪ್ರಹ್ಲಾದ್ ಜೋಶಿ ಅವರು ಒಬ್ಬ ಕುಟುಂಬದ ಹಿರಿಯರಾಗಿ ಈಗ ಅದನ್ನ ನೋಡ್ಕೋಬೇಕಾಗಿದೆ. ಇಲ್ಲ ಒಂದ್ ಕಡೆ ಸರಿಯಾಗಿ ನೋಡ್ಕೋದಿದ್ರೆ ಖಂಡಿತವಾಗ್ಲೂ ತಮ್ಮ ನಿರ್ಧಾರನ ಮುಂದೆ ತೆಗೆದುಕೊಳ್ತೀನಿ ಎನ್ನುವ ಮಾತನ್ನ ಹೇಳಿದ್ರೆ ಅಲ್ಲಿ ಒಂದು ಅವರ ಈ ಹೇಳಿಕೆಯಿಂದ ಸಾಕಷ್ಟು ಗೊಂದಲ ಉಂಟಾಗ್ತದೆ, ಒಂದು ಸ್ಪಷ್ಟತೆ ಇರಲಿಲ್ಲ. ಮತ್ತು ಪ್ರಹ್ಲಾದ್ ಜೋಶಿ ಇರುವಂತಹ ಅಸಮಾಧಾನ ಜೊತೆ ಜೊತೆಗೂ ಸಹ ಬೇರೆ ಬೇರೆ ಪಕ್ಷದ ಏನು ಲಕ್ಷ್ಮಣ ಸವದಿ ಇರ್ಬೋದು, ಜಗದೀಶ್ ಶೆಟ್ಟರ್ ಇರ್ಬೋದು, ಅವರ ಪಕ್ಷ ಪಡೆದ್ರ ಬಗ್ಗೆ ಸಹ ಸೂಚ್ಯವಾಗಿ ಹೇಳಿದ್ದಾರೆ.
ಆದ್ರಿಂದ ಅವರ ನಡೆ ಮತ್ತು ಅವರ ನಿಲುವು ನಮಗೆ ಗೊತ್ತಾಗ್ತದೆ. ಅವರ ಪಕ್ಷವನ್ನ ಏನು ಬಿಡುವ ಸಾಧ್ಯತೆ ಇದೆ. ಆದ್ರೆ ಇವತ್ತು ಮಾತ್ರ ಅವರ ನಿರ್ಧಾರವನ್ನು ಪ್ರಕಟಿಸಲಿಲ್ಲ, ತಮ್ಮ ಸ್ಪಷ್ಟವಾದ ನಿರ್ಧಾರವನ್ನ ಪ್ರಕಟಿಸುವ ಬಗ್ಗೆ ಯಾವುದೇ ರೀತಿಯ ಹೇಳಿಕೆಯನ್ನು ಕೊಡಿಲ್ಲ. ಆದ್ರೆ ತಾವು ಮಾಡತಕ್ಕಂತ ಕೆಲಸ ಪಕ್ಷದಲ್ಲಿ ದುಡಿದದ್ದು, ಪಕ್ಷದ ಕಾರ್ಯಕರ್ತರಾಗಿ ಬಂದಿದ್ದು, ಪಕ್ಷ ಕೊಟ್ಟಂತ ಸ್ಥಾನಮಾನ ಬಗ್ಗೆ ಎಲ್ಲ ಕಡೆ ಅವರು ಎಲ್ಲವನ್ನ ಸಮಾಧಾನ ಇದೆ ಎಂಬ ಹಂಚಿಕೊಂಡ್ರು. ಆದ್ರೂ ಸಹ ಅವರು ಪಕ್ಷದ ನಾಯಕರ ವಿರುದ್ಧ ಸಾಕಷ್ಟು ಅಸಮಾಧಾನವನ್ನ ಇಟ್ಟುಕೊಂಡೇ ಹೇಳಿದ್ದಾರೆ ತಮ್ಮ ಅನಿಸಿಕೆಗಳನ್ನ. ದಿವ್ಯ, ಥ್ಯಾಂಕ್ ಯು ಕಲ್ಮೇಶ್ ಮಾಹಿತಿಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.